ನಮಸ್ಕಾರ ಸಮಸ್ತ ಕನ್ನಡ ಜನತೆಗೆ. ಈ ನಮ್ಮ ಮನೋಜಯ ಸರ್ವಧಮನ ಬಿ ಹಾಗೂ ಶೂನ್ಯ ಪ್ರಯಾಣ ಯೂಟ್ಯೂಬ್ ಚಾನೆಲ್ಗಳ ಕೂರ್ಗ್ ನಿಸ್ಟಿ ಪ್ಲ್ಯಾಂಟೇಷನ್ ಟೂರ್ ಎರಡನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಈ ಎಪಿಸೋಡಲ್ಲಿ ಏನೇನಿದೆಯಪ್ಪ ಅಂದರೆ ಬಹಳಷ್ಟು ಇದೆ, ತಿಳ್ಕೊಳ್ಳೋವಂಥದ್ದು ಬಹಳಷ್ಟು ಇದೆ. ನೋಡಿ, ಸ್ವಲ್ಪ ದೊಡ್ಡ ಎಪಿಸೋಡು, ತಪ್ಪದೇ ನೋಡಿ, ಇಷ್ಟವಾದರೆ ಶೇರ್ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಇದರಲ್ಲಿ ನಾವು ರೋಬಸ್ಟ ಕಾಫಿ ಆ್ಯಂಡ್ ಅರೇಬಿಕಾ ಕಾಫಿ ಅಂತ ಹೇಳ್ತೀವಿ, ಇಂಡಿಯಾದಲ್ಲಿ ಗ್ರೋ ಮಾಡೋದು. ಆ್ಯಂಡ್ ಈ ಸ್ಮಾಲ್ ಪ್ಲ್ಯಾಂಟ್ ಬಂದು ಅರೇಬಿಕಾ ಕಾಫಿ, ಇದು ಅದೇ ಈ ಪ್ಲ್ಯಾಂಟ್ ಇದೆ ನೋಡಿ ದೊಡ್ಡದಾಗಿ, ಇದು ಬಂದು ರೋಬಸ್ಟ ಕಾಫಿ ಪ್ಲ್ಯಾಂಟ್. ಈ ಪ್ಲ್ಯಾಂಟಲ್ಲಿ ಏನು ಡಿಫ್ರೆಂಟ್ ಅಂದರೆ, ಈ ರೋಬಸ್ಟ ಪ್ಲ್ಯಾಂಟ್ ನೋಡೋಕ್ಕೆ ದೊಡ್ಡದಾಗಿರ್ತದೆ, ಲೀಫ್ ದೊಡ್ಡದಾಗಿರ್ತದೆ, ಸೀಡ್ಸ್ ಮಾತ್ರ ರೌಂಡ್ ಶೇಪಲ್ಲಿ ಚಿಕ್ಕದಾಗಿರ್ತದೆ. ಆ್ಯಂಡ್ ಅರೇಬಿಕಾ ಪ್ಲ್ಯಾಂಟ್ ಚಿಕ್ಕದಾಗಿರ್ತದೆ, ಲೀಫ್ ಚಿಕ್ಕದಾಗಿರ್ತದೆ, ಸೀಡ್ಸ್ ಮಾತ್ರ ಓವಲ್ ಶೇಪಲ್ಲಿ ದೊಡ್ಡದಾಗಿರ್ತದೆ. ಆ್ಯಂಡ್ ಹೈಟ್ ವೈಸ್ ನೋಡಿದರೆ ಅರೇಬಿಕಾ ಪ್ಲ್ಯಾಂಟ್ ನಾವು 4 ಫೀಟ್ ತನಕ ಗ್ರೋ ಮಾಡ್ತೀವಿ, ಅದೇ ರೋಬಸ್ಟಾ ಪ್ಲ್ಯಾಂಟನ್ನು 7 ಫೀಟ್ ತನಕ ಗ್ರೋ ಮಾಡ್ತೀವಿ. ಆ್ಯಂಡ್ ರೋಬಸ್ಟ್ ಆ್ಯಂಡ್ ಅರೇಬಿಕಾ ಎರಡು ಹೊಸದಾಗಿ ಒಂದು ಪ್ಲ್ಯಾಂಟನ್ನು ಗ್ರೋ ಮಾಡಿದೀವಿ ಅಂದರೆ ಅರೇಬಿಕಾ ಪ್ಲ್ಯಾಂಟಲ್ಲಿ ಕಾಫಿ ಸ್ಟಾರ್ಟ್ ಆಗುತ್ತೆ, ಮೆಚೂರ್ ಆಗೋಕ್ಕೆ 2 ವರ್ಷ ಟೈಮ್ ಬೇಕು. ಆ್ಯಂಡ್ ಅದೇ 2 ವರ್ಷದಲ್ಲಿ ಸ್ಟಾರ್ಟ್ ಆದರೆ 20 ಇಯರ್ಸ್ ತನಕ ನಮಗೆ ಕಾಫಿ ಸಿಗ್ತದೆ. ಈ ಪ್ಲ್ಯಾಂಟಿನ ಲೈಫ್ ಟೈಮ್ ಬಂದು 20 ವರ್ಷ. ಅದೇ ರೋಬಸ್ಟ ಒಂದು ಪ್ಲ್ಯಾಂಟನ್ನು ಗ್ರೋ ಮಾಡಿ 3 ವರ್ಷಕ್ಕೆ ಮೆಚೂರ್ ಆಗ್ತದೆ, ಆ್ಯಂಡ್ ಲೈಫ್ ಟೈಮ್ ಬಂದು 3-6 ವರ್ಷ ತನಕ ಇರ್ತದೆ. ಅಂದರೆ ಒಂದು ರೋಬಸ್ಟ ಲೈಫ್ ಟೈಮಲ್ಲಿ ನಾವು ಅರೇಬಿಕಾ 5 ಪ್ಲ್ಯಾಂಟನ್ನು ಗ್ರೋ ಮಾಡಬೇಕಂದ್ರೆ ಅದಕ್ಕೆ ರೋಬಸ್ಟಾ ಕಾಫಿ ಪ್ಲಾಂಟಲ್ಲೂ ಫ್ಲವರಿಂಗ್ ಸೀಸನ್ ಮಾಡ್ತೀವಿ. ವೈಟ್ ಕಲರ್ ಅಲ್ಲಿ ಬಡ್ ಸ್ಟಾರ್ಟ್ ಆಗ್ತದೆ, ವೈಟ್ ಕಲರ್ ಫ್ಲವರ್ಸ್ ಆಗ್ತದೆ, ಅದು ಡ್ರೈ ಆದರೆ ಬ್ಲಾಕ್ ಕಲರ್, ಆ ಫ್ಲವರ್ ಎಲ್ಲ ಬಿದ್ದಿರ್ತದೆ. ಆ ಫ್ಲವರ್ ಬಿದ್ದ ಮೇಲೆ ಈ ತರ ಕಾಫಿ ಸ್ಟಾರ್ಟಿಂಗ್ ಇರ್ತದೆ. ಸ್ಮಾಲ್ ಸೀಡ್ಸ್ ಬಂದು ಈಗ ಸ್ಟಾರ್ಟ್ ಆಗಿದೆ ನೋಡ್ಬೋದು, ಗ್ರೀನ್ ಕಲರ್ ಅಲ್ಲಿ. ಓಕೆ, ಸ್ಟಾರ್ಟಿಂಗ್ ಗ್ರೀನ್ ಆಗಿ ಬರ್ತದೆ, ಸೈಜು ಗ್ರೀನ್ ಆಗ್ತದೆ, ಅದು ಮೆಚೂರ್ ಆದ್ಮೇಲೆ ಅಂದ್ರೆ ರೈಪಿಂಗ್ ಆದ್ಮೇಲೆ ರೆಡ್ ಕಲರ್ ಅಲ್ಲಿ ಬರ್ತದೆ. ಈ ಫ್ಲವರ್ ಬಡ್ ಸ್ಟಾರ್ಟ್ ಆದ್ಮೇಲೆ ಈ ರೆಡ್ ಆಗೋ ಟೈಮ್ ಬಂದು ಅರೇಬಿಕಾ 9 ಮಂತ್ಸ್, ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆದ್ರೆ ನಾವು ಹಾರ್ವೆಸ್ಟಿಂಗ್ ಮಾಡೋದು ನವಂಬರ್ ಡಿಸೆಂಬರ್. ಅದೇ ರೋಬಸ್ಟಾ 11 ಮಂತ್ಸ್ ಟೈಮ್ ತಗೋ, ಅಂದ್ರೆ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಹಾರ್ವೆಸ್ಟಿಂಗ್, ವರ್ಷಕ್ಕೆ ಒಂದೇ ಸಲಿ ಕಾಫಿ. ಓಕೆ, ಅರೇಬಿಕಾ ಪ್ಲಾಂಟ್ ಇಂದ ನಮಗೆ ಕಲೆಕ್ಟ್ ಆಗೋ ಸೀಡ್ಸ್ 4-5 ಕೆಜಿ, ರೋಬಸ್ಟಾ ಪ್ಲಾಂಟ್ ಇಂದ ನಮಗೆ ಕಲೆಕ್ಟ್ ಆಗೋ ಸೀಡ್ಸ್ 6-8 ಕೆಜಿ. ಇದು ಬಂದು ಸೀಡ್ಸ್ ಕಲೆಕ್ಟ್ ಆಗಿದೆ. ಅದೇ ಸೀಡ್ಸ್ ಅನ್ನು ನಾವು ಪ್ರೊಸೆಸ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಬಂದು ಪಲ್ಪಿಂಗ್ ಅಂತಿರ್ತೀವಿ, ಅಂದ್ರೆ ಆ ಸೀಡ್ಸ್ ಅನ್ನು ಒಂದು ಮಿಷಿನ್ ಅಲ್ಲಿ ಹಾಕಿ ವಾಟರ್ ಫ್ರೀಜರ್ ಅಲ್ಲಿ ಆ ಸ್ಕಿನ್ ಎಲ್ಲ ರಿಮೂವ್ ಮಾಡ್ತಾರೆ. ಆ ಸ್ಕಿನ್ ಸಪ್ರೇಟ್ ಆಗಿ ಬರ್ತದೆ, ಬೀನ್ ಸಪ್ರೇಟ್ ಆಗಿರ್ತದೆ. ಸ್ಕಿನ್ ನ ತೆಗೆದರೆ ವೈನ್ ಮಾಡ್ತಾರೆ, ಇದು ಕಾಫಿ ವೈನ್ ಬರ್ತಾರೆ. ಆ ಬೀನ್ಸ್ ಅನ್ನ ತೆಗೆದು 10-15 ಡೇಸ್ ನಾವು ಸನ್ ಡ್ರೈ ಮಾಡ್ತೀವಿ. ಫಸ್ಟ್ ಬಂದು ಪಲ್ಪಿಂಗ್ ಅಂತೇವೆ, ನೆಕ್ಸ್ಟ್ ಬಂದು ಡ್ರೈ ಪ್ರೊಸೆಸ್ ಮಾಡ್ತೀವಿ. ಆಫ್ಟರ್ ಡ್ರೈ ಬಂದು ನಾವು ಅದಕ್ಕೆ ಕಾಫಿ ಗ್ರೀನ್ ಬೀನ್ಸ್ ಅಂತ ಹೇಳ್ತೀವಿ, ಯಾಕಂದ್ರೆ ಅದ್ರ ಕಲರ್ ಲೈಟ್ ಗ್ರೀನ್, ಕಾಫಿದು ಕಲರ್ ಇಲ್ಲ. ಟೇಸ್ಟ್ ಮಾಡಿದ್ರೆ ಕೈ ಇರಲ್ಲ, ಕಾಫಿದು ಟೇಸ್ಟ್ ಇಲ್ಲ. ಫ್ಲೇವರ್ ಅಂದ್ರೆ ಈ ಪ್ಲಾಂಟ್ ಲೀಫ್ ಸೀಡ್ಸ್ ಯಾವ್ದ್ರಲ್ಲೂ ಕಾಫಿದು ಫ್ಲೇವರ್ ಬರಲ್ಲ. ಆ ಬೀನ್ಸ್ ಅಲ್ಲಿ ಫ್ಲೇವರ್ ಟೇಸ್ಟ್ ಕಲರ್ ಬರ್ಬೇಕಾದ್ರೆ ಅದನ್ನ ನಾವು ರೋಸ್ಟ್ ಮಾಡ್ಬೇಕಾಗ್ತದೆ. ಇದು ಬಂದು ಕಾಫಿದು ರೋಸ್ಟಿಂಗ್ ಮೇನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ ರೋಸ್ಟಿಂಗ್ ಆದ್ಮೇಲೆ ಬ್ರೌನ್ ಕಲರ್ ಬೀನ್ಸ್ ಸಿಗ್ತದೆ, ಟೇಸ್ಟ್ ಮಾಡಿದ್ರೆ ಕೈ ಇರ್ತದೆ, ಫ್ಲೇವರ್ ಬಂದು ನಮಗೆ ಕಾಫಿ ಇರ್ತದೆ. ಅದೇ ರೋಸ್ಟೆಡ್ ಬೀನ್ಸ್ ಅನ್ನ ನಾವು ಲಾಸ್ಟ್ ಪೌಡರಿಂಗ್ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಸಿಗೋ ಪೌಡರ್ ಬಂದು ಅರೇಬಿಕಾ 5 ಕೆಜಿ ಸೀಡ್ಸ್ ಇಂದ 1.5 ಕೆಜಿಸ್ ಪೌಡರ್ ಆಯ್ತದೆ. ಅದೇ ರೋಬಸ್ಟ 8 ಕೆಜಿ ಸೀಡ್ಸ್ ಇಂದ 2 ಕೆಜಿಸ್ ಪೌಡರ್. ಅಂದ್ರೆ ಒಂದು ವರ್ಷಕ್ಕೆ ಒಂದು ಅರೇಬಿಕಾ ಪ್ಲಾಂಟ್ ಇಂದ ನಮಗೆ 1.5 ಕೆಜಿ ಕಾಫಿ ಸಿಗ್ತದೆ, ಒಂದು ವರ್ಷಕ್ಕೆ ಒಂದು ರೋಬಸ್ಟ ಪ್ಲಾಂಟ್ ಇಂದ ನಮಗೆ 2 ಕೆಜಿ ತನಕ ಕಾಫಿ ಸಿಗ್ತದೆ. ಓಕೆ, ಎರಡು ಪೌಡರ್ ಅಲ್ಲಿ 2 ಕಪ್ ಕಾಫಿ ಮಾಡಿದ್ವಿ ಅಂದ್ರೆ ರೋಬಸ್ಟ ಕಾಫಿ ಸ್ಟ್ರಾಂಗ್ನೆಸ್ ಅಂಡ್ ಟೇಸ್ಟ್ ಬಂದು ನಮಗೆ ಜಾಸ್ತಿ ಸಿಗ್ತದೆ, ಅಂದ್ರೆ ಕಾಫಿ ಕುಡಿಯೋಗ ಕೈ ಇರ್ತದೆ. ಅದೇ ಅರೇಬಿಕಾ ಕಾಫಿ ಸ್ಟ್ರಾಂಗ್ನೆಸ್ ಅಂಡ್ ಟೇಸ್ಟ್ ಬಂದು ಕಮ್ಮಿ ಇರ್ತದೆ, ಅಂದ್ರೆ ಕಾಫಿ ಕೈ ಇರಲ್ಲ. ಆದ್ರೆ ಕಾಫಿದು ಫ್ಲೇವರ್ ಬಂದು ಅರೇಬಿಕಾದಲ್ಲಿ ಜಾಸ್ತಿ ಇದೆ, ಅಂದ್ರೆ ಕಾಫಿದು ಟೇಸ್ಟ್ ಬಂದು ರೋಬಸ್ಟಾದಲ್ಲಿ ಜಾಸ್ತಿ ಇರ್ತದೆ, ಅದೇ ಕಾಫಿದು ಫ್ಲೇವರ್ ಬಂದು ಅರೇಬಿಕಾದಲ್ಲಿ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಈಗ ರೋಬಸ್ಟ್ ಅಂಡ್ ಅರೇಬಿಕಾ ಸಪರೇಟ್ ಆಗಿ ಬೀನ್ಸ್ ಇರ್ತದೆ, ಇದನ್ನ ನಾವು ಗ್ರೈಂಡರ್ ಹಾಕಿ ಪೌಡರ್ ಮಾಡ್ತೀವಿ. ಈಗ ರೋಬಸ್ಟ ಬೀನ್ಸ್ ನ ಗ್ರೈಂಡರ್ ಹಾಕಿ ಪೌಡರ್ ಮಾಡಿದೀವಿ, ಆ ಪೌಡರ್ ಅಲ್ಲಿ ಏನು ಮಿಕ್ಸ್ ಮಾಡಿಲ್ಲ, ಸರ್ ರೋಬಸ್ಟ ಪೌಡರ್ ಪ್ಲಸ್ ಅದಕ್ಕೆ ಏನು ಪ್ರೊಸೆಸ್ ಮಾಡಿಲ್ಲ. ಇದಕ್ಕೆ ನಾವು 100% ಪ್ಯೂರ್ ರೋಬಸ್ಟ ಅಂತೀವಿ, ಅಂದ್ರೆ ಇದು ಬಂದು ಓನ್ಲಿ ರೋಬಸ್ಟ ಬೀನ್ಸ್ ಪೌಡರ್. ಅದೇ ಅರೇಬಿಕಾ ಬೀನ್ಸ್ ನ ಗ್ರೈಂಡರ್ ಅಲ್ಲಿ ಹಾಕಿ ಪೌಡರ್ ಮಾಡಿದ್ರೆ 100% ಪ್ಯೂರ್ ಅರೇಬಿಕಾ ಅಂತ ಹೇಳ್ತೀವಿ. ಇದು ಓನ್ಲಿ ಅರೇಬಿಕಾ ಪೌಡರ್, ಓನ್ಲಿ ರೋಬಸ್ಟ ಪೌಡರ್, 100% ಪ್ಯೂರ್ ಕಾಫಿ ಅಂತ ಹೇಳ್ತೀವಿ. ಎಸ್, ಇದೇ ಪ್ಯೂರ್ ಕಾಫಿ. ನಿಮಗೆ ರೋಬಸ್ಟ ಪ್ಯೂರ್ 10-15 ಇಯರ್ಸ್ ಸ್ಟೋರ್ ಮಾಡ್ಬೋದು, ಅರೇಬಿಕಾ ಪ್ಯೂರ್ 7-10 ಇಯರ್ಸ್ ತನಕ ಸ್ಟೋರ್ ಮಾಡ್ಬೋದು. ಆ ಸೆಲ್ಫ್ ಲೈಫ್ ನಿಮಗೆ ಪ್ಯಾಕೆಟ್ ಕಾಫಿಲಿ ಬರಲ್ಲ, ಬ್ರ್ಯಾಂಡ್ ವೈಸ್ ಯಾವ್ದ್ರಲ್ಲಿ 10 ವರ್ಷದ ಕಾಫಿ ಸಿಗಲ್ಲ. ಅಂದ್ರೆ ಈ ಪ್ಯೂರ್ ಕಾಫಿನ ಬ್ರ್ಯಾಂಡ್ ಅಲ್ಲಿ ಸೇಲ್ ಮಾಡಿದ್ರು, ಯಾಕೆಂದ್ರೆ 2 ರೀಸನ್ ಇದೆ. ಒಂದು ಬಂದು ಪ್ಯೂರ್ ಕಾಫಿನ ಪ್ರೊಸೆಸ್ ಮಾಡಬಾರ್ದು, ಬ್ರ್ಯಾಂಡ್ ಅಲ್ಲಿ ಪ್ರೊಸೆಸ್ ಇಲ್ಲದೆ ಕಾಫಿ ಸೇಲ್ ಆಗಲ್ಲ. ಪ್ಲಸ್ ಪ್ಯೂರ್ ಕಾಫಿ ಓನ್ಲಿ ಅರೇಬಿಕಾ ಬೀನ್ಸ್ ಪೌಡರ್ ಇಲ್ಲ ಓನ್ಲಿ ರೋಬಸ್ಟ ಪೌಡರ್. ರೋಬಸ್ಟ ಬೀನ್ಸ್ ಜೊತೆ ಅರೇಬಿಕಾ, ಅರೇಬಿಕಾ ಬೀನ್ಸ್ ಜೊತೆ ರೋಬಸ್ಟ ಮಿಕ್ಸ್ ಮಾಡಿದ್ರು ಇದು ಪ್ಯೂರ್ ಅಲ್ಲ. ಅಂದ್ರೆ ರೋಬಸ್ಟ್ ರೋಬಸ್ಟ ರೋಬಸ್ಟ್ ಹೆಸರಲ್ಲಿ ನಿಮಗೆ ಕಾಫಿ ಸಿಕ್ಕಿದ್ರೆ ಇಲ್ಲ ಅರೇಬಿಕಾ ಹೆಸರಲ್ಲಿ ನಿಮಗೆ ಕಾಫಿ ಸೇಲ್ ಆದ್ರೆ ಇದಕ್ಕೆ 100% ಪ್ಯೂರ್ ಕಾಫಿ ಕೇಳ್ತೀವಿ. ಅಂದ್ರೆ ಪ್ಯೂರ್ ಕಾಫಿಗೆ ಬೇರೆ ಹೆಸರು ಹಾಕಕ್ಕಾಗಲ್ಲ. ಅದೇ ನಿಮಗೆ ಒಂದು ಬ್ರ್ಯಾಂಡ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಹೆಸರು ಹಾಕ್ಬೇಕಾಯ್ತದೆ. ರೋಬಸ್ಟ್ ಅರೇಬಿಕಾ ನಿಮ್ಮಲ್ಲಿ ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ, ಅಂದ್ರೆ 2 ರೀಸನ್ ಇಂದ ಪ್ಯೂರ್ ಕಾಫಿನ ಬ್ರ್ಯಾಂಡ್ ಅಲ್ಲಿ ಸೇಲ್ ಮಾಡಲ್ಲ. ಓಕೆ, ಅದೇ ಪ್ಯೂರ್ ಕಾಫಿ ನಿಮಗೆ ಪರ್ಚೇಸ್ ಮಾಡಬೇಕು. ಈ ಮಾರ್ಕೆಟ್ ಅಲ್ಲಿ ರೋಸ್ಟೆಡ್ ಬೀನ್ಸ್ ಸಿಗ್ತದೆ,
ಆ ಬೀನ್ಸ್ ನ ತಗೊಂಡು ನೀವೇ ಪೌಡರ್ ಮಾಡಿ ನೀವೇ ಕಾಫಿ ಮಾಡಿದ್ರೆ ಅದು ಪ್ಯೂರ್. ಇಲ್ಲ, ಯಾವ ಪ್ಲೇಸ್ ಅಲ್ಲಿ ಈ ಕಾಫಿ ಬೀನ್ಸ್ ನ ಡೈರೆಕ್ಟ್ ಆಗಿ ಪೌಡರ್ ಮಾಡಿ ಸೇಲ್ ಮಾಡ್ತಾರೆ ಅಂದ್ರೆ ಈ ಕಾಫಿ ಶಾಪ್ ಇಲ್ಲ ಕಾಫಿ ಫ್ಯಾಕ್ಟ್ರಿ ಟೈಪ್ ಅಲ್ಲಿ, ಆ ಪ್ಲೇಸ್ ಅಲ್ಲಿ ನೀವು ಈಗ ಕಾಫಿ ಬೀನ್ಸ್ ನ ಕಾಫಿ ಪೌಡರ್ ನ ಪರ್ಚೇಸ್ ಮಾಡಿದ್ರೆ ಅವ್ರು ಪೌಡರ್ ಮಾಡ್ತಾರೆ, ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಸೇಲ್ ಮಾಡ್ತಾರೆ. ಆ ಪೌಡರ್ ನ ಡೈರೆಕ್ಟ್ ಆಗಿ ಪ್ಯಾಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಪ್ರೊಸೆಸ್ ಇಲ್ಲ, ಪ್ಲಸ್ ಆ ಪ್ಯಾಕೆಟ್ ಅಲ್ಲಿ ಬ್ರ್ಯಾಂಡ್ ನೇಮ್ ಇರಲ್ಲ. ಇದು ಬಂದು ನಿಮಗೆ ಪ್ಯೂರ್ ಕಾಫಿ ಪರ್ಚೇಸ್ ಮಾಡುವುದು. ಈಗ ನೀವು ಪರ್ಚೇಸ್ ಮಾಡಿದ್ರ ರೋಬಸ್ಟ್ ಇಲ್ಲ ಅರೇಬಿಕಾ, ಅದನ್ನ ನೀವು ಕಾಫಿ ಮಾಡಬೇಕು. ಈಗ ಬಿಸಿನೀರಿಗೆ ಬಿಸಿ ಮಿಲ್ಕ್ ಗೆ ಹಾಕಿ ನೀವು ಮಿಕ್ಸ್ ಮಾಡಿದ್ರೆ ಆ ಮಿಲ್ಕ್ ಅಂಡ್ ವಾಟರ್ ಆಗೇ ಇರ್ತದೆ, ಕೆಳಗಡೆ ಕಾಫಿ ಪೌಡರ್ ಆಗೇನೆ ಇರ್ತದೆ. ಅಂದ್ರೆ ಕಾಫಿ ಪೌಡರ್ ಯಾವತ್ತು ನೀರಲ್ಲಿ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡಿ ಕುಡಿಯಕ್ಕೆ ಆಗಲ್ಲ. ಆದ್ರೆ ಇದರಲ್ಲಿ ಕಾಫಿ ಮಾಡ್ಬೇಕಂದ್ರೆ ಒಂದು ಪ್ರೊಸೆಸ್ ಮಾಡ್ಬೇಕು, ಆ ಪ್ರೊಸೆಸ್ ಗೆ ನಾವು ಫಿಲ್ಟರ್ ಅಂತ ಹೇಳ್ತೀವಿ. ಸ್ಟೀಲ್ಡ್ ರಬ್ಬರ್ ಸಿಗ್ತದೆ, ಇದರಲ್ಲಿ ಆ ಕಾಫಿ ಪೌಡರ್ ನ ಆಡ್ ಮಾಡ್ಬೇಕು. ಅದು ಸೆಂಟ್ರಲ್ ಏರಿಯಲ್ಲಿ ಇರ್ತದೆ, ಅದ್ರ ಮೇಲೆ ಕಾಫಿ ಇದು ಹಾಟ್ ವಾಟರ್ ಹಾಕ್ತೀವಿ. ಹಾಟ್ ವಾಟರ್ ಬಂದು ಆ ಫಿಲ್ಟರ್ ಪೌಡರ್ ನ ಫಿಲ್ಟರ್ ಮಾಡ್ತದೆ. ಆ ಕೆಳಗಡೆ ಒಂದು ಬಾಕ್ಸ್ ಇರ್ತದೆ, ಅದಕ್ಕೆ ಒಂದೊಂದು ಡ್ರಾಪ್ ಲಿಕ್ವಿಡ್ ಬೀಳ್ತದೆ. ಈ ಲಿಕ್ವಿಡ್ ಗೆ ಡಿಕಾಕ್ಷನ್ ಅಂತ ಹೇಳ್ತೀವಿ. ಪ್ರೊಸೆಸ್ ಬಂದು ಫಿಲ್ಟರ್. ಆ ಡಿಕಾಕ್ಷನ್ ನ ನೀವು ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಕಾಫಿ, ಇದು ಫಿಲ್ಟರ್ ಕಾಫಿ ಅಂತ ಹೇಳ್ತೀವಿ. ಅನ್ಪ್ರೊಸೆಸ್ಡ್ ಕಾಫಿ ಅಂದ್ರೆ ನೀವು ಪ್ರೊಸೆಸ್ ಮಾಡಬೇಕು. ಆ ನೀವು ಪ್ರೊಸೆಸ್ ಮಾಡಕ್ಕೆ ನಿಮಗೆ 20-30 minutes ಟೈಮ್ ಬೇಕು. ಈ 30 minutes ಕಾಫಿ ಡೈಲಿ ಯಾರು ಮಾಡಲ್ಲ, ಅಂದ್ರೆ 80% ಎಲ್ಲ ಈಸಿ ನೋಡ್ತಾರೆ. ಅದೇ 30 minutes ಕಾಫಿ ನ ಈಸಿ ಮಾಡಕ್ಕೆ 2 minutes ಮಾಡಕ್ಕೆ ಒಂದು ಪ್ರೊಸೆಸ್ ಮಾಡ್ತಾರೆ. ಈ ಪ್ರೊಸೆಸ್ ಗೆ ಇನ್ಸ್ಟಂಟ್ ಅಂತ ಹೇಳ್ತಾರೆ. ಏನಿಲ್ಲ, ಈಗ ಕಂಪನಿ, ಈಗ ನನ್ನೊಂದು ಕಂಪನಿ, ನಾನೇ ಪೌಡರ್ ನ ಫಿಲ್ಟರ್ ಮಾಡ್ತೀನಿ ಕಂಪನಿಲಿ. ಓಕೆ, ಆ ಫಿಲ್ಟರ್ ಮಾಡಿ ನನಗೆ ಸಿಗೋ ಡಿಕಾಕ್ಷನ್ ನ ನಾ ಡ್ರೈ ಮಾಡಿ ಪೌಡರ್ ಮಾಡಿ ನಿಮಗೆ ಸೇಲ್ ಮಾಡ್ತೀನಿ. ಅಂದ್ರೆ ಈಗ ಡಿಕಾಕ್ಷನ್ ನ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡ್ಬೋದಂದ್ರೆ ಅದೇ ಡಿಕಾಕ್ಷನ್ ನ ಡ್ರೈ ಮಾಡಿ ಪೌಡರ್ ಮಾಡಿದ್ರೆ ಅದನ್ನ ನಾವು ಬಿಸಿ ನೀರಿಗಿಲ್ಲ ಬಿಸಿ ಮಿಲ್ಕ್ ಗೆ ಹಾಕಿದ್ರೆ ಅದು ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು. ಇದು ನಾವು ಇನ್ಸ್ಟಂಟ್ ಕಾಫಿ ಪ್ರೊಸೆಸ್ಡ್ ಕಾಫಿ ಅಂತ ಹೇಳ್ತೀವಿ. ಪ್ರೊಸೆಸ್ ಮಾಡಿ ನಿಮಗೆ ಸೇಲ್ ಮಾಡ್ತಾರೆ, ನಿಮಗೆ ಪ್ರೊಸೆಸ್ ಮಾಡ್ಬೇಕು ಅಂತ ಇರಲ್ಲ, ನೀವು ಡೈರೆಕ್ಟ್ ಆಗಿ ಮಿಲ್ಕ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಇದು ನಾವು ಇನ್ಸ್ಟಂಟ್ ಕಾಫಿ, ಪ್ರೊಸೆಸ್ಡ್ ಕಾಫಿ ಅಂಡ್ ಫಿಲ್ಟರ್ ಕಾಫಿ ಅಂಡ್ ಪ್ರೊಸೆಸ್ಡ್ ಕಾಫಿ. ನಿಮಗೆ ಈಗ ಬ್ರ್ಯಾಂಡ್ ವೈಸ್, ಈಗ ಒಂದು ಬ್ರ್ಯಾಂಡ್ ಅಲ್ಲಿ ಫಿಲ್ಟರ್ ಅಂತ ಬರೀತಾರೆ, ಇನ್ನೊಂದು ಬ್ರ್ಯಾಂಡ್ ಅಲ್ಲಿ ಇನ್ಸ್ಟಂಟ್ ಅಂತ ಬರೀತಾರೆ. ಅಂದ್ರೆ ಯಾವ ಕಾಫಿ ಯೂಸ್ ಮಾಡಿದ್ದಾರೆ ಅಂದ್ರೆ, ಈಗ ಯಾವ ಪ್ಯಾಕೆಟ್ ಅಲ್ಲಿ ಇನ್ಸ್ಟಂಟ್ ಅಂತ ಬರ್ತಿದ್ದಾರೆ ಅದರಲ್ಲಿ ಅರೇಬಿಕಾ ಬೀನ್ಸ್ ಇರ್ತದೆ. ಅದೇ ಯಾವ ಪ್ಯಾಕೆಟ್ ಅಲ್ಲಿ ಫಿಲ್ಟರ್ ಅಂತ ಬರ್ತಿದ್ದಾರೆ ಅಂದ್ರೆ ಅರೇಬಿಕನ ಪ್ರೊಸೆಸ್ ಮಾಡಿ ಸೇಲ್ ಮಾಡ್ತಿದ್ದಾರೆ, ರೋಬಸ್ಟ್ ಅನ್ನ ಪ್ರೊಸೆಸ್ ಮಾಡದೆ ಸೇಲ್ ಮಾಡ್ತಾರೆ. ಪ್ರೊಸೆಸ್ ಮಾಡ್ಬೋದು, ಮಾಡಲ್ಲ, ಯಾಕೆಂದ್ರೆ ರೋಬಸ್ಟ ಕಾಫಿ ಕೈ, ಆ ಬಿಟರ್ ಟೇಸ್ಟ್ ಇನ್ಸ್ಟಂಟ್ ಅಲ್ಲಿ ಬಂದ್ರೆ ಯಾರು ಕೊಡಲ್ಲ. ಅದಕ್ಕೆ ಯಾವ ಪ್ಯಾಕೆಟ್ ಅಲ್ಲೂ ಇನ್ಸ್ಟಂಟ್ ಅಲ್ಲಿ ರೋಬಸ್ಟ್ ಅನ್ನ ಯೂಸ್ ಮಾಡಲ್ಲ. ಇದು ನಾವು ಬ್ರ್ಯಾಂಡ್ ವೈಸ್ ಫಿಲ್ಟರ್ ಕಾಫಿ ರೋಬಸ್ಟ ಅಂತ ಹೇಳ್ತೀವಿ, ಇನ್ಸ್ಟಂಟ್ ಕಾಫಿ ಅರೇಬಿಕಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ಈ ಕಾಫಿ ಎಕ್ಸ್ಪ್ರೆಸ್ ನಿಮಗೆ ಪ್ರಿಂಟ್ ಅಲ್ಲಿ ಎಲ್ಲರೂ ಇಲ್ಲಿ ಏನಾಯ್ತು ಅಂತ ನೋಡ್ತಾ ಇದ್ದಾರೆ. ಅಂತದ್ದೇನು ಆಗ್ಲಿಲ್ಲ, ಗೈಡ್ ಜೊತೆ ಜಗಳ ಏನೂ ಆಗ್ಲಿಲ್ಲ. ಆಕ್ಚುಲ್ ಆಗಿ ಇನ್ನೊಂದು ಗ್ರೂಪ್ ಅವರು ಬಹಳ ಗಲಾಟೆ ಮಾಡ್ತಿದ್ರು, ಇವ್ರು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಗಲಾಟೆ ಮಾಡಿ ಅವ್ರು ಹೇಳೋದನ್ನ ಕೇಳಿ ಅಂತ ಅಷ್ಟೇ ನಡೆದು, ಬೇರೆ ಏನೂ ನಡೆದು ಯಾರ ಜೊತೆ ಇಷ್ಟ. ಪ್ಲಾಂಟ್ ಬಂದು ಏಲಕ್ಕಿ ಕೋಡ್ ಮನ್ ಅಂತ ಹೇಳ್ತೀರಲ್ಲ, ಇದು ಬಂದು ನಾವು ಬುಷ್ ಅಂತ ಹೇಳ್ತೇವೆ. ಅಂದ್ರೆ ಇದೊಂದು ಪ್ಲಾಂಟ್ ಅಂತ ಹೇಳ್ತೀವಿ, ಈ ತರದ್ದು 10-15 ಪ್ಲಾಂಟ್ಸ್ ನಾವು ಸೇರಿಸಿದ್ರೆ ಒಂದು ಬುಷ್ ಅಂತ ಹೇಳ್ತೀವಿ. ಓಕೆ, ಈ ತರ ಒಂದು ಪ್ಲಾಂಟ್ ಗೆ ನಮಗೆ ಶೂಟ್ ಸಿಗ್ತದೆ, ಇದು ಬಂದು ಶೂಟ್ ಅಂತ ಹೇಳ್ತೀವಿ ಏಲಕ್ಕಿನ. ಓಕೆ, ಒಂದು ಪ್ಲಾಂಟ್ ಅಲ್ಲಿ ಒಂದು ಶೂಟ್ ಬರ್ತದೆ ನಮಗೆ, ಒಂದು ಶೂಟ್ ಅಲ್ಲಿ ನಮಗೆ 5-10 ಬೀನ್ಸ್ ಏಲಕ್ಕಿ ಹಾರ್ವೆಸ್ಟಿಂಗ್ ಮಾಡೋದು. ಇದೇ ಏಲಕ್ಕಿನ 2 ಸಲ ತೆಗಿತೀವಿ, ಒಂದ್ಸಲ ಏಪ್ರಿಲ್ ಅಲ್ಲಿ ಇನ್ನೊಂದ್ಸಲ ಆಗಸ್ಟ್ ಅಲ್ಲಿ. ಆ 2 ಸಲ ತೆಗ್ದ್ಮೇಲೆ ಒಂದು ಬುಷ್ ಇಂದ ಕಲೆಕ್ಟ್ ಆಗುತ್ತೆ. ಅಂದ್ರೆ ಇಷ್ಟು ಪ್ಲಾಂಟ್ ಇಂದ ನಮಗೆ ಕಲೆಕ್ಟ್ ಆಗೋ ಕಾರ್ಡ್ಮನ್ ಬಂದು 400-500 grams. ಅಂದ್ರೆ ಒಂದು ವರ್ಷಕ್ಕೆ ಒಂದು ಬುಷಿಯಿಂದ 1/2 kg ಎಲಕ್ಕಿನ ಸಿಗಲ್ಲ. ಅದಕ್ಕೆ ಬಂದು ಇದು ಓಲ್ಡ್ ಎಕ್ಸ್ಪೆನ್ಸಿವ್ ಸ್ಪೈಸಸ್ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಕಾಸ್ಟ್ಲಿ. ಫೈನ್, ಹಾರ್ವೆಸ್ಟಿಂಗ್ ಟೈಮಲ್ಲಿ ನಮಗೆ ಸಿಗೋದು ಗ್ರೀನ್ ಕಲರ್ ಅಲ್ಲಿ ಕಲೆಕ್ಟ್ ಆಗ್ತದೆ. ಅದೇ ಗ್ರೀನ್ ಕಲರ್ ಅಲ್ಲಿ ನಿಮಗೆ ಅದು ಸೇಲ್ ಆಯ್ತು ಅಂದ್ರೆ ಅದು ನಾವು ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಗ್ರೀನ್ ಕಲರ್ ಪ್ಲಸ್ ಆ ಗ್ರೀನ್ ಅಲ್ಲಿ 6mm, 8mm, 10mm, 12mm ಅಂತ 4 size ಇರ್ತದೆ. ಆ 4 size ಸೇರಿಸ್ಬಿಟ್ಟು ಸೇಲ್ ಮಾಡಲ್ಲ, ಒಟ್ಟಿಗೆ ಸೇಲ್ ಮಾಡಲ್ಲ. ಏನ್ ಮಾಡ್ತಾರೆ ಅಂದ್ರೆ 10-12mm, 6-8mm ಅಂತ ಡಿವೈಡ್ ಮಾಡ್ತಾರೆ. ಈಗ ನಿಮಗೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ನೋಡ್ಬೇಕಂದ್ರೆ ಸೈಜ್ ನೋಡ್ಬೇಕು. ಅದಕ್ಕೆ ಅಂದ್ರೆ ಎಷ್ಟು ಸೈಜ್ ಇರ್ತದೆ ಅಷ್ಟು ಫ್ಲೇವರ್ ಸಿಗ್ತದೆ. ಫಸ್ಟ್ ಕ್ವಾಲಿಟಿ ಗ್ರೀನ್ ಕಲರ್, ಆ ಗ್ರೀನ್ ಅಲ್ಲಿ ಬೆಸ್ಟ್ ಬಂದು 10-12mm ಸೈಜ್ ಅಂತ ಹೇಳ್ತೀವಿ. ಅಂಡ್ ಸೆಕೆಂಡ್, ಅದೇ ಏಲಕ್ಕಿನ ಬಾಯ್ಲರ್ ಗೆ ಹಾಕಿ ಬಾಯ್ಲ್ ಮಾಡಿ ಆಯಿಲ್ ತೆಗಿತಾರೆ. ಎಸೆನ್ಸ್ ಬೇಕರಿ ಐಟಮ್ ಬಿಸ್ಕೆಟ್ ಹಸ್ಕಲ್ ಯೂಸ್ ಮಾಡ್ತಾರೆ. ಆಯಿಲ್ ತೆಗ್ದಾದ್ಮೇಲೆ ವೈಟ್ ಇಲ್ಲ ಯೆಲ್ಲೋ ಕಲರ್ ಅಲ್ಲಿ ಕಲೆಕ್ಟ್ ಆಗ್ತದೆ. ಈ ವೈಟ್ ಇಲ್ಲ ಯೆಲ್ಲೋ ಕಲರ್ ಅಲ್ಲಿ ನಿಮಗೆ ಸಿಕ್ಕಿದೆ 5-10 rupees ಪ್ಯಾಕೆಟ್ ಅಲ್ಲಿ ಜಾಸ್ತಿ ನೋಡಬಹುದು ವೈಟ್ ಕಲರ್ ಅಲ್ಲಿ. ಇದು ನಾವು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಏಲಕ್ಕಿ ನಿಮಗೆ ಗ್ರೀನ್ ಬಂದ್ರೆ ಅದು ಫಸ್ಟ್ ಕ್ವಾಲಿಟಿ, ಯೆಲ್ಲೋ ಕಲರ್ ಬಂದ್ರೆ ಸೆಕೆಂಡ್ ಕ್ವಾಲಿಟಿ. ಓಕೆ, ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಈ ಬಿಗ್ ಕಾರ್ಡ್ಮನ್ ಅಂತ ಹೇಳ್ತಾರೆ, ಕೇಳಿದ್ರೆ ಬ್ಲಾಕ್ ಕಲರ್ ಅಲ್ಲಿ ಬರ್ತದೆ, ದೊಡ್ಡ ಸೈಜ್ ಅಲ್ಲಿ ಇರ್ತದೆ. ಓಕೆ, ನಾರ್ತ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಏನಂದ್ರೆ ಈ ಪ್ಲಾಂಟ್ ಹೇಗಿದೆ ಅದ್ರ ಪ್ಲಾಂಟ್ ಹಾಗೆ ಸೇಮ್ ನೋಡಕ್ಕೆ, 2 plants ಸೇಮ್ ಇರ್ತದೆ. ಅದೇ 2 plants ಸಪರೇಟ್ ಕೂರ್ಗೆಂಟ್ ಎಲ್ಲ ಗ್ರೀನ್ ಗ್ರೋ ಮಾಡ್ತೀವಿ, ಅದೇ ಸಿಕ್ಕಿಂ ಅಲ್ಲಿ ಜಾಸ್ತಿ ಬ್ಲಾಕ್ ಅದು ಗ್ರೋ ಮಾಡ್ತಾರೆ. ಡಿಫ್ರೆಂಟ್ ಬಂದು ಈ ಬ್ಲಾಕ್ ಬಾಡಿನ ಹೀಟ್ ಮಾಡ್ತದೆ, ಈ ಗರಂ ಮಸಾಲೆ ಇಲ್ಲ ಸರ್ದಿಗೆ ಫೀವರ್ ಬಂದಾಗೆಲ್ಲ ಯೂಸ್ ಮಾಡ್ತಾರೆ. ಅದೇ ಗ್ರೀನ್ ಬಂದು ಬಾಡಿನ ಕೂಲ್ ಮಾಡ್ತಾರೆ. ಈ ಟೀ ಅಲ್ಲಿ ಇಲ್ಲ ಮಿಲ್ಕ್ ಅಲ್ಲಿ ಆಡ್ ಮಾಡ್ಬೇಕಂದ್ರೆ ಈ ಗ್ರೀನ್ ಏಲಕ್ಕಿನ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಇದು ಬಂದು ಗ್ರೋ ಆಗೋ ಪ್ಲೇಸ್ ಬಂದು ನಿಮಗೆ ಇಲ್ಲಿ ಶೂಟ್ ನೋಡಬಹುದು, ಫ್ಲವರಿಂಗ್ ನೋಡಬಹುದು.
ಇದ್ರಲ್ಲಿ ಈಗ ವೈಟ್ ಕಲರ್ ಇದೆ ನೋಡಿ, ಇದು ಫ್ಲವರ್ಸ್. ಈ ಫ್ಲವರ್ ಡ್ರೈ ಆದ್ಮೇಲೆ ಈ ಬೀನ್ಸ್, ಇದು ಬಂದು ಒಂದು ಬೀನ್ಸ್ ಆಗಿದೆ, ಇದ್ರಲ್ಲಿ ಫ್ಲವರ್. ಓಕೆ, ಈ ಫ್ಲವರ್ ಇದೆ ನೋಡಿ, ಈ ಫ್ಲವರ್ದು ಬೀನ್ಸ್ ಬಂದು ನಿಮಗೆ ಕೆಳಗಡೆ ಕಾಣ್ತದೆ ನೋಡಿ, ಈ ಚಿಕ್ಕದಾಗಿ ಈ ಪ್ಲೇಸ್ ಅಲ್ಲಿ ಬಂದು ಬೀನ್ಸ್ ಆಗುತ್ತೆ. ಓಕೆ, ಈ ತರ ಸ್ಮಾಲ್ ಬೀನ್ಸಸ್ ಆಯ್ತದೆ. ಒಂದು ಶೂಟ್ ಅಲ್ಲಿ ನಮಗೆ 5-10 ಬೀನ್ಸ್ ತನಕ ಕಲೆಕ್ಟ್ ಆಯ್ತದೆ. ಒಂದೊಂದು ಪ್ಲಾಂಟ್ ಗೆ ಲೈಫ್ ಟೈಮ್ ಒಂದೇ ವರ್ಷ. ಒಂದು ಪ್ಲಾಂಟ್ ಅಲ್ಲಿ ಒಂದು ಶೂಟ್ ಬರ್ತದೆ, ಒಂದು ಶೂಟ್ ಅಲ್ಲಿ 2 ಸಲ ತೆಗಿತೀವಿ, ಮತ್ತೆ ಈ ಪ್ಲಾಂಟ್ ಅನ್ನ ಕಟ್ ಮಾಡ್ತೀವಿ. ಅದೇ ರೂಟ್ ಇಂದ ಹೊಸ ಪ್ಲಾಂಟ್ ಬರ್ತದೆ. ಅಂದ್ರೆ ಆ ರೂಟ್ ಲೈಫ್ ಟೈಮ್ ಬಂದು 15 ವರ್ಷ ತನಕ ಇರ್ತದೆ. ಈ ಮರದ ಮೇಲೆ ಒಂದು ಬಳ್ಳಿ ಇದೆ ನೋಡಿ, ಕ್ಲೈಂಬರ್. ಇದು ಬಂದು ಮೆನ್ಸ್, ಈ ಪೆಪ್ಪರ್ ಅಂತ ಹೇಳ್ತೀವಲ್ಲ, ಮೇಲ್ಗಡೆ ನೋಡ್ಬೇಕು. ನಿಮಗೆ ಸೀಸನ್ ಇಲ್ಲ, ಸ್ವಲ್ಪ ಕಾಣ್ಬೋದು. ಈ ಪೇಪರ್ ಅಲ್ಲಿ ಬಂದು ಟೋಟಲ್ 4 ಟೈಪ್ಸ್ ಇದೆ. ಈ ಗ್ರೀನ್ ಪೇಪರ್, ಬ್ಲಾಕ್ ಪೇಪರ್, ರೆಡ್ ಪೇಪರ್ ಅಂಡ್ ವೈಟ್ ಪೇಪರ್ ಅಂತ ಹೇಳ್ತೀವಿ. ಅಂಡ್ ಈ ಕ್ಲೈಂಬರ್ ಅಲ್ಲಿ ಬಂದು 2 ಟೈಪ್ಸ್ ಇದೆ. ಒಂದು ಪೇಪರ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಬಡ್ಕನ್ ಪೇಪರ್ ಅಂತ ಹೇಳ್ತೀವಿ. ಓಕೆ, ಈ ಪೇಪರ್ ಇದು ಬಳ್ಳಿ ಇದೆ ನೋಡಿ, ಇದು ಬಂದು ಪೇಪರ್ ಅಂತ ಹೇಳ್ತೀವಿ. ಇದರಲ್ಲಿ ಲೀಫ್ ಸ್ವಲ್ಪ ದೊಡ್ಡದಾಗಿರ್ತದೆ, ಅಂಡ್ ಇದರಲ್ಲಿ ಸಿಗೋ ಸೀಡ್ಸ್ ಸೈಜ್ ಸ್ವಲ್ಪ ಚಿಕ್ಕದಾಗಿರ್ತದೆ. ಅಂಡ್ ಇದೊಂದು ಜೂನ್ ಸ್ಟಾರ್ಟಿಂಗ್, ಅಂಡ್ ಆರೆಸ್ಟಿಗೆ ಬಂದು ಫೆಬ್ರವರಿ. ಆ ಫೆಬ್ರವರಿ ನಾವೆಲ್ಲ ತೆಗೆಯುವಾಗ ಗ್ರೀನ್ ಕಲರ್ ಅಲ್ಲಿ ಸಿಗ್ತದೆ. ಇದಕ್ಕೆ ಗ್ರೀನ್ ಪೇಪರ್ ಅಂತ ಹೇಳ್ತೀವಿ. 2 ಯೂಸ್ ಇದೆ, ಒಂದು ಲೈಮ್ ವಾಟರ್ ಅಲ್ಲಿ ಹಾಕ್ತೀವಿ, ಇದನ್ನ ಪಿಕಲ್ಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು 7 ಡೇಸ್ ಸನ್ ಡ್ರೈ ಮಾಡ್ತೀವಿ, ಅದು 7 ಡೇಸ್ ಸನ್ ಡ್ರೈ ಆದ್ಮೇಲೆ ಬ್ಲಾಕ್ ಕಲರ್ ಇರುತ್ತೆ, ಅದೇ ನಿಮಗೆ ಸೇಲ್ ಆಗ್ತದೆ. ಬ್ಲಾಕ್ ಪೇಪರ್ ಅಂತ ಸೇಲ್ ಆಗಿದೆ. ಇದು ಬಂದು ಯೂಸ್ ಬಂದು ಒಂದು ಪಿಕಲ್ಸ್ ಇಲ್ಲ, ಬ್ಲಾಕ್ ಪೇಪರ್ಗೆ ಈ ಪೇಪರ್ನ ಯೂಸ್ ಮಾಡ್ತಾರೆ. ಸೆಕೆಂಡ್ ವೆರೈಟಿ ನಾವು ಬಡ್ಕನ್ ಪೇಪರ್ ಅಂತ ಹೇಳ್ತೀವಿ. ಅದ್ರ ಕ್ಲೈಂಬರೇ ಸಪ್ರೇಟ್ ಆಗಿರ್ತದೆ. ಈ ಪ್ರಿಂಟಲ್ಲಿ ಒಂದು ಮರ ಇದ್ದಾವೆ, ಸ್ಟ್ರೈಟ್ ಪ್ರಿಂಟಲ್ಲಿ ಒಂದು ಮರ, ಅದರಲ್ಲಿ ಕ್ಲೈಂಬರ್ ಆಗಿದೆ ನೋಡಿ. ಚಿಕ್ಕ ಲೀಫ್ ಕಾಣ್ಬೋದು, ಅದರಲ್ಲಿ ಲೀಫ್ ಚಿಕ್ಕದಿದೆ. ಓಕೆ, ಅಲ್ಲಿ ಲೆಂತ್ ಆಗಿರ್ತದೆ, ಅಂಡ್ ಅದರಲ್ಲಿ ಸಿಗೋ ಸೀಡ್ಸ್ ಬಂದು ನಮಗೆ ದೊಡ್ಡ ಸೈಜ್ ಆಗಿರ್ತದೆ. ಇದಕ್ಕೆ ಬಂದು ಬಡ್ಕನ್ ಪೇಪರ್ ಅಂತ ಹೆಸರಿದೆ. ಓಕೆ, ಏನಂದ್ರೆ ಇದು 3 ವರ್ಷಕ್ಕೆ ಒಂದ್ಸಲ ಬರೋದು ತುಂಬ ಕಾಸ್ಟ್ಲಿ, ಇದು ಅಂದ್ರೆ ನಾರ್ಮಲ್ ಪೇಪರ್ಗಿಂತ ಕಾಸ್ಟ್ಲಿ ಅದು. ಓಕೆ, ಅದು ಸ್ಟಾರ್ಟ್ ಆಗೋದು ಜೂನ್ ಅಲ್ಲಿ, ಆದ್ರೆ ಅದ್ರ ಆರೆಸ್ಟಿಂಗ್ ಬಂದು ನಾವು ಏಪ್ರಿಲ್ ಅಲ್ಲಿ ಮಾಡ್ತೀವಿ. ಓಕೆ, ಫೆಬ್ರವರಿಲಿ ತೆಗೆದ್ರೆ ಗ್ರೀನ್ ಕಲರ್ ಇರ್ತದೆ, ಅದನ್ನ ನಾವು ತೆಗೆಯಲ್ಲ. ಅದೇ ಗ್ರೀನ್ ನ ಹಾಗೆ ಬಿಟ್ಟು ಏಪ್ರಿಲ್ ಅಲ್ಲಿ ತೆಗಿತೀವಿ ಅಂದ್ರೆ ಆ ಗ್ರೀನ್ ರೈಪ್ ಆದ್ಮೇಲೆ ರೆಡ್ ಆಯ್ತದೆ. ಇದು ರೆಡ್ ಪೇಪರ್ ಅಂತ ಹೇಳ್ತೀವಿ. ಫಾರಿನ್ ಕಂಟ್ರಿಲಿ ಯೂಸ್ ಮಾಡ್ತಾರೆ, ನಾವು ಯೂಸ್ ಮಾಡಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಆ ರೆಡ್ ಪೇಪರ್ ನ ತೆಗೆದು ನೀರಲ್ಲಿ ಹಾಕಿ 10 ಡೇಸ್ ಬಿಡ್ತೀವಿ. ಆ 10 ಡೇಸ್ ಆದ್ಮೇಲೆ ಆಫ್ಟರ್ 10 ಡೇಸ್ ನಾವು ಆ ಸ್ಕಿನ್ ಎಲ್ಲ ರಿಮೂವ್ ಆಯ್ತದೆ. ಆ ಬೀನ್ಸ್ ಒಳಗಡೆ ಬೀನ್ಸ್ ಸಿಗ್ತದೆ, ಅದನ್ನ ಸನ್ ಡ್ರೈ ಮಾಡಿ ಇದನ್ನ ವೈಟ್ ಪೇಪರ್ ಅಂತೇಳಿ ಸೇವ್ ಮಾಡ್ತೀವಿ. ಅಂದ್ರೆ 4 ಟೈಪ್ಸ್, ಗ್ರೀನ್ ಪೇಪರ್, ಬ್ಲಾಕ್ ಪೇಪರ್, ರೆಡ್ ಪೇಪರ್ ಅಂಡ್ ವೈಟ್ ಪೇಪರ್ ಅಂತ ಹೇಳ್ತೀವಿ. ಅಂಡ್ ಇದರಲ್ಲಿ ಬಂದು ನಮಗೆ ಬ್ಲಾಕ್ ಪೇಪರ್ ಬಂದು ಪೇಪರಿಂದ ಕಲೆಕ್ಟ್ ಮಾಡ್ತಾರೆ, ವೈಟ್ ಪೇಪರ್ ಬಂದು ಬಟನ್ ಪೇಪರಿಂದ ಕಲೆಕ್ಟ್ ಮಾಡ್ತಾರೆ. ಡಿಫ್ರೆಂಟ್ ಬಂದು ಈ ಗ್ರೀನ್ ಅಲ್ಲಿ ನಾವು ಕಲೆಕ್ಟ್ ಮಾಡಿದ್ರೆ ಅದು ರಾ ಜಾಸ್ತಿ ಸ್ಪೈಸಿ ಇರ್ತದೆ, ಅದಕ್ಕೆ ಈ ಬ್ಲಾಕ್ ಪೇಪರ್ ಬಂದು ಅದು ಜಾಸ್ತಿ ಸ್ಪೈಸಿ ಇರ್ತದೆ. ನಾವು ಇಂಡಿಯನ್ ಫುಡ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ಆಫ್ಟರ್ ಡ್ರೈ ಬಂದು ರೆಡ್ ಪೇಪರ್ ಅಂತ ಹೇಳ್ತೀವಿ, ಅದರಲ್ಲಿ ಸ್ಪೈಸಿ ಕಮ್ಮಿ ಇರ್ತದೆ, ಫ್ಲೇವರ್ ಜಾಸ್ತಿ ಸಿಗ್ತದೆ. ಅದಕ್ಕೆ ವೈಟ್ ಪೇಪರ್ ಯೂಸ್ ಮಾಡೋದು ಚೈನೀಸ್ ಫುಡ್ ಅಂಡ್ ಸ್ವೀಟ್ ಅಲ್ಲಿ ಯೂಸ್ ಮಾಡ್ತಾರೆ. ಹೆಲ್ತ್ ವೈಸ್ ಬಂದ್ರೆ ಈ ವೈಟ್ ಪೇಪರ್ ಬಂದು ಕಣ್ಣಿಗೆ ತುಂಬ ಒಳ್ಳೇದು, ಅಂಡ್ ಈ ಬ್ಲಾಕ್ ಪೇಪರ್ ಬಂದು ಕೋಲ್ಡ್ಗೆ ಎಲ್ಲ ಯೂಸ್ ಮಾಡ್ತಾರೆ, ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಈ ಕ್ಲೈಂಬರ್ ಅಂದ್ರೆ ಇದಕ್ಕೆ ಬೇರೆ ಮರದ ಸಪೋರ್ಟ್ ಬೇಕು, ಆದ್ರೆ ಮರದಲ್ಲಿ ಗ್ರೋ ಮಾಡೋದಲ್ಲ, ಸಾಯ್ಲ್ ಅಲ್ಲೇ ಗ್ರೋ ಮಾಡೋದು. ಇದು ಬಂದು ಸಾಯ್ಲ್ ಅಲ್ಲಿ ಗ್ರೋ ಆಯ್ತದೆ, ಸಾಯ್ಲ್ ಇಂದಾನೇ ನ್ಯೂಟ್ರಿಷನ್ ತಗೊಳ್ತದೆ, ಮರದಿಂದ ಸಪೋರ್ಟ್ ಮಾತ್ರ ತಗೊಳ್ಳೋದು. ಮರದ ನ್ಯೂಟ್ರಿಷನ್ ನ ತೆಗೆಯಲ್ಲ, ಅಂದ್ರೆ ಯಾವ ಮರದ ಮೇಲೆ ಬೇಕಾದ್ರೂ ಗ್ರೋ ಮಾಡಿ ಆ ಮರನ ಸಾಯಕ್ಕೆ ಬಿಡಲ್ಲ. ಪ್ಯಾರಾಸೈಟ್ ಎಲ್ಲ ಸಿಂಬಾಯ್ಟಿಕ್ ಅಂತೇಳಿ ಯಾವ ಮರದ ಮೇಲೆ ಬೇಕಾದ್ರೂ ಗ್ರೋ ಮಾಡೋದು. ಓಕೆ, ಈಗ ಗ್ರೋ ಆಗಿರೋ ಈ ಮರ ಬಂದು ಈ ಜಾಜಿಕಾಯಿ ಅಂತ ಹೇಳ್ತಾರೆ, ಈ ಜಾಜಿಕಾಯಿ ಜಾಪತ್ರಿ ಅಂತ ಹೇಳ್ತೀವಿ. ಜಾಜಿಕಾಯಿ ನೆಟ್ಮ್ಯಾಕ್ ಸಿ ಟೇಪ್ ಅಲ್ಲಿ ಸಿಗ್ತದೆ, ಜಾಪತ್ರಿ ಅಂದ್ರೆ ಫ್ಲವರ್ ಟೇಪ್ ಅಲ್ಲಿ ಮಿಶ್ರ ಅಂತ ಹೇಳ್ತೀವಿ. ಓಕೆ, ಇದೆರಡು ನಿಮಗೆ ಸಪ್ರೇಟ್ ಆಗಿ ಸಿಗೋದು. ಅದೇ ಈ ಪ್ಲಾಂಟ್ ಅಲ್ಲಿ ನಮಗೆ ಸಿಗೋದು ಒಂದು ಫ್ರೂಟ್, ಯೆಲ್ಲೋ ಕಲರ್ ಅಲ್ಲಿ ಒಂದು ಫ್ರೂಟ್ ಆಯ್ತದೆ. ಆ ಫ್ರೂಟ್ ನ ಕಟ್ ಮಾಡಿ ಓಪನ್ ಮಾಡಿದ್ರೆ ಆ ಫ್ರೂಟ್ ಒಳಗೆ ಒಂದು ಬ್ಲಾಕ್ ಕಲರ್ ಅಲ್ಲಿ ನಮಗೆ ಸೀಡ್ ಇರ್ತದೆ. ಇದು ಬಂದು ಜಾಜಿಕಾಯಿ ಅಂತ ಹೇಳ್ತೀವಿ. ಆ ಜಾಜಿಕಾಯಿಗೆ ರೆಡ್ ಕಲರ್ ಅಲ್ಲಿ ಒಂದು ಕವರ್ ಇರ್ತದೆ, ಸ್ಕಿನ್ ಜಾಪತ್ರಿ ಅಂತ ಹೇಳ್ತೀವಿ. ಅಂದ್ರೆ ಈ ಜಾಪತ್ರಿಯನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ರಿಮೂವ್ ಮಾಡ್ತೀವಿ, ತೆಗ್ದಾದ್ಮೇಲೆ ಸಪ್ರೇಟ್ ಮಾಡಿ ನಿಮಗೆ ಸೇಲ್ ಮಾಡ್ತೀವಿ. ಅಂದ್ರೆ ನಿಮಗೆ ಜಾಜಿಕಾಯಿ ಸಪ್ರೇಟ್ ಆಗಿ ಸಿಗೋದು, ಜಾಪತ್ರಿ ಸಪ್ರೇಟ್ ಆಗಿ ಸಿಗೋದು. ಈ ಸಪ್ರೇಟ್ ಯಾಕೆ ಮಾಡ್ತಾರೆ ಅಂದ್ರೆ ಜಾಜಿಕಾಯಿ ಮೆಡಿಸನ್ ಯೂಸ್ ಮಾಡೋದು, ಮಕ್ಕಳಿಗೆ ಸ್ಲೀಪ್ ಬರಕ್ಕೆ ಇಲ್ಲ ಸ್ಟಮಕ್ ಪೇನ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಜಾಪತ್ರಿ ಬಂದು ಬಿರಿಯಾನಿಗೆ ಫ್ಲೇವರ್ಗಾಗಿ ಹಾಕ್ತಾರೆ, ಪ್ಲಸ್ ಆಯಿಲ್ ತೆಗಿತೀವಿ ನಾವು, ಅದನ್ನ ಸ್ವೀಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಎರಡು ಯೂಸ್ ಸಪ್ರೇಟ್ ಆಗಿದೆ ನೋಡಿ, ಅದಕ್ಕೆ ನಾವು ಸಪ್ರೇಟ್ ಮಾಡಿ ಸೇಲ್ ಮಾಡ್ತೀವಿ. ಅಂಡ್ ಈ ಜಾಜಿಕಾಯಲ್ಲಿ ನಿಮಗೆ ಎರಡು ವೆರೈಟೀಸ್ ಇದೆ, ಬ್ಲಾಕ್ ಕಲರ್ ಬಂದ್ರೆ ವಿತ್ ಸ್ಕಿನ್, ಬ್ರೌನ್ ಕಲರ್ ಬಂದ್ರೆ ವಿತೌಟ್ ಸ್ಕಿನ್. ಅದೇ ಜಾಪತ್ರಿ ಬಂದು ಎರಡು ಕ್ವಾಲಿಟಿ ಇದೆ, ರೆಡ್ ಕಲರ್ ಬಂದ್ರೆ ಫಸ್ಟ್ ಕ್ವಾಲಿಟಿ, ಅದೇ ಆಯಿಲ್ ತೆಗ್ದಾದ್ಮೇಲೆ ಆರೆಂಜ್ ಇಲ್ಲ ಯೆಲ್ಲೋ ಕಲರ್ ಗೆ ಬರ್ತದೆ, ಇದು ನಾವು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳ್ತೀವಿ. ಈ ಮರ ಇದೆ ನೋಡಿ, ಇದು ಬಂದು ಸಿಲ್ವರ್ ಉಕ್ ಅಂತ ಹೇಳ್ತೀವಿ. ಈ ಟೇಬಲ್ ಗೆ ನೀವು ಪ್ಲೈವುಡ್ ಶೀಟ್ ಹಾಕ್ತಿರಲ್ಲ, ಆ ಪ್ಲೈವುಡ್ ಶೀಟ್ ಮೇಲೆ ನೋಡಿ ಸಿಲ್ವರ್ ಉಕ್ ಅಂತ ಮೆನ್ಷನ್ ಮಾಡ್ತಾರೆ. ಯಾಕೆಂದ್ರೆ ಈ ಪ್ಲಾಂಟ್ 90% ಯೂಸ್ ಬಂದು ಪ್ಲೈವುಡ್ ಗೆ ಮಾಡ್ತಾರೆ. ಪ್ಲಸ್ ಈ ಪೆನ್ಸಿಲ್ಸ್ ಯೂಸ್ ಮಾಡ್ತೀವಲ್ಲ,
ಅದರಲ್ಲಿ ಯೂಸ್ ಮಾಡೋ ವುಡ್ ಬಂದು ಸಿಲ್ವರ್ ವುಡ್. ಲೈಟ್ ವೆಯ್ಟ್ ಫರ್ನಿಚರ್ಸ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಫಾರಿನ್ ಕಂಟ್ರಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ವುಡನ್ ಬಾಕ್ಸಸ್, ಈ ಆಪಲ್ ಮ್ಯಾಂಗೋಕ್ಕೆ ಬಾಕ್ಸಸ್ ಬರ್ತದಲ್ಲ ಅದು ಬಂದು ಈ ಸಿಲ್ವರ್ ವುಡ್ನ ಯೂಸ್ ಮಾಡ್ತಾರೆ. ಓಕೆ, ಪ್ಲಾಂಟನ್ನು ಕಾಫಿ ಪ್ಲಾಂಟೇಷನ್ ಅಲ್ಲಿ ಜಾಸ್ತಿ ಗ್ರೋ ಮಾಡ್ತೀವಿ, ಯಾಕಂದ್ರೆ ಇದು ರೇನ್ ವಾಟರ್ನ ರೂಟಿಂದ ಅಬ್ಸರ್ವ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡಿರೋ ನೀರ್ನ ಟ್ರಂಕ್ ಅಲ್ಲಿ ಸ್ಟೋರ್ ಆಯ್ತದೆ. ಓಕೆ, ಅದು ಬಂದು ಅಬ್ಸರ್ವ್ ತಾನ್ ವಾಟರ್ ಅಂತ ಹೇಳ್ತೀವಿ, ಅಂದ್ರೆ ಇದು ಕಟ್ ಮಾಡ್ದಂಗೆ ನೀರು ಬರಲ್ಲ, ಅಬ್ಸರ್ವ್ ವಾಟರ್ ಮಾತ್ರ. ಓಕೆ, ಅದೇ ನೀರು ಸಮ್ಮರ್ ಅಲ್ಲಿ ಕಾಫಿಗೆ ಯೂಸ್ ಆಯ್ತದೆ, ಅಂದ್ರೆ ಕಾಫಿ ಪ್ಲಾಂಟ್ಗೆ ರೇನ್ ಸೀಸನ್ ಅಲ್ಲಿ ನೀರು ಇರ್ತದೆ, ಸಮ್ಮರ್ ಅಲ್ಲಿ ನೀರು ಇರಲ್ಲ. ಆ ಟೈಮಲ್ಲಿ ಕಾಫಿ ಪ್ಲಾಂಟ್ ರೂಟ್ ಸಿಲ್ವರ್ ರೂಟ್ ಇಂದ ನೀರನ್ನ ಅಬ್ಸರ್ವ್ ಮಾಡ್ಕೊತದೆ. ಹೇಗೆ ಅಂದ್ರೆ ಇದು ಮದರ್ ರೂಟ್ ಮಾತ್ರ ಡೀಪ್ ಆಗಿರ್ತದೆ, ಬಾಕಿ ಎಲ್ಲ ಒಂದು ಸೈಡ್ ರೂಟ್ ಅಂತ ಹೇಳ್ತೀವಿ, ಈ ತರ ನಿಮಗೆ ಕಾಣ್ಬೋದು ಸೈಡ್ ರೂಟ್. ಓಕೆ, ಈ ಸೈಡ್ ರೂಟ್ ಇಂದ ಕಾಫಿ ಪ್ಲಾಂಟ್ ರೂಟ್ ಬಂದು ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಅದಕ್ಕೆ ನಾವು ಸಮ್ಮರ್ ಅಲ್ಲೂ ಕಾಫಿ ಪ್ಲಾಂಟ್ಗೆ ನೀರು ಹಾಕಲ್ಲ. ಈಗ ಒಂದು ಪ್ಲೇಸ್ ಅಲ್ಲಿ ಕಾಫಿ ಪ್ಲಾಂಟೇಷನ್ ಮಾಡ್ಬೇಕಂದ್ರೆ ಆ ಪ್ಲೇಸ್ ಅಲ್ಲಿ 5 years back ನಾವು ಸಿಲ್ವರ್ ಪ್ಲಾಂಟ್ ಅನ್ನು ಗ್ರೋ ಮಾಡ್ತೀವಿ. ಈ 5 years back ಯಾಕೆಂದ್ರೆ ಕಾಫಿದು ಚಿಕ್ಕ ಪ್ಲಾಂಟ್ಗೂ ಜಾಸ್ತಿ ನೀರು ಬೇಕು. ಅದಕ್ಕೆ ನಿಮಗೆ ಕಾಫಿ ಪ್ಲಾಂಟೇಷನ್ ಅಲ್ಲಿ ಸಿಲ್ವರ್ ಟ್ರೀ ನಿಮಗೆ ಜಾಸ್ತಿ ಕಾಣ್ಬೋದು. ಈ ಸ್ಪೈಕಿ ಲೀಫ್ ಇದೆ ನೋಡಿ, ಇದೆಲ್ಲ ಬಂದು ನಾವು ಸಿಲ್ವರ್ ಓಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಂದು ಇದು ಕಾಫಿ ಆಫ್ಟರ್ ರೈಪ್, ಅಂದ್ರೆ ರೈಪ್ ಆದ್ಮೇಲೆ ಆ ಕಾಫಿದು ಫ್ಲವರಿಂಗ್ ಸೀಸನ್. ಈ 2 season ಅಲ್ಲಿ ರೇನ್ ವಾಟರ್ ಪ್ಲಾಂಟ್ ಮೇಲೆ ಡೈರೆಕ್ಟ್ ಆಗಿ ಬಿದ್ರೆ ಫ್ಲವರಿಂಗ್ ಸೀಸ್ ಆನ್ ಆಯ್ತದೆ. ಈ ಲೀಫ್ ಬಂದು ನಾವು ಸ್ಪೈಕಿ ಲೀಫ್ ಅಂತ ಹೇಳ್ತೀವಿ. ರೇನ್ ವಾಟರ್ನ ಸ್ಪ್ರಿಂಕ್ ಮಾಡಿ ಕೆಳಗಡೆ ಬೀಳ್ತದೆ, ಅಂದ್ರೆ ಶವರ್ ಟೈಪ್ ಅಲ್ಲಿ ಒಂದು ಡ್ರಾಪ್ಸ್ ಬಂದ್ರೆ 10 drops ಮಾಡ್ತದೆ. ಅಂದ್ರೆ ಕಾಫಿ ಪ್ಲಾಂಟ್ ಮೇಲೆ ರೇನ್ ವಾಟರ್ ಡೈರೆಕ್ಟ್ ಆಗಿ ಬೀಳಲ್ಲ, ಕಾಫಿ ಸೀಡ್ಸ್ ಏನು ಹಾಳಾಗಲ್ಲ. ನೆಕ್ಸ್ಟ್ ಬಂದು ಈ ಮರದ ಮೇಲೆ ಈ ಕ್ಲೈಂಬರ್, ಈ ಪೇಪರ್ದು ಬಳ್ಳಿ ಅಲ್ಲದೆ ನೋಡಿ, ಆ ಬಳ್ಳಿ ಎಲ್ಲಾ ಮರದ ಮೇಲೇನು ಗ್ರೋ ಮಾಡ್ತೀವಿ. ಇದರಲ್ಲಿ 40 feet ತನಕ ನಮಗೆ ಕ್ಲೈಂಬರ್ ಸಿಗ್ತದೆ, ಅಂದ್ರೆ ಎಷ್ಟು ಹೈಟ್ ಇರ್ತದೆ ಅಷ್ಟು ಪ್ರೊಡಕ್ಷನ್. ಕಾಫಿ ಪ್ಲಾಂಟೇಷನ್ ಅಲ್ಲಿ ಪೇಪರ್ ಪ್ರೊಡಕ್ಷನ್ ನಮಗೆ ಜಾಸ್ತಿ ಸಿಗ್ತಾರೆ, ಕಾಫಿ ಅಂಡ್ ಪೇಪರ್ ಒಂದೇ ಪ್ಲೇಸ್ ಅಲ್ಲಿ ಗ್ರೋ ಆಗ್ಬೋದು. ಓಕೆ, ನೆಕ್ಸ್ಟ್ ಬಂದು ಈ ಪ್ಲಾಂಟ್ ನ ನಾವು ಕಟ್ ಮಾಡ್ಬೇಕಂದ್ರೆ ಇದು ಟೋಟಲ್ ಲೈಫ್ ಟೈಮ್ 60-70 years, ಆದ್ರೆ ಅಷ್ಟು ವರ್ಷ ಬಿಡಲ್ಲ. 20-30 years ಸೈಜ್ ಸಿಗ್ತದೆ. ಈ ಬ್ಯಾಕ್ ಸೈಡ್ ಪ್ಲಾಂಟ್ ಇದನ್ನ ಈ ಸೈಜ್ ಬರ್ತದೆ. ಈ ತರ ಸೈಜ್ ಬಂದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲಾಂಟ್ ಹಾಕಿ ಈ ಸೈಜ್ ಬಂದಿರೋ ಪ್ಲಾಂಟ್ ನ ಕಟ್ ಮಾಡಿ ಪ್ರೈವೇಟ್ ಫ್ಯಾಕ್ಟ್ರಿಗೆ ಸೇಲ್ ಮಾಡ್ತೀವಿ. ಪ್ಲಾಂಟೇಷನ್ ಯೂಸ್ ಆಯ್ತಾರೆ, ಕಟ್ ಮಾಡಿ ಅದನ್ನ ಯೂಸ್ ಮಾಡ್ಬೋದು. ಅಂಡ್ ಸಿಲ್ವರ್ ಉಪ್ಪು ಅಂತ ಹೇಳ್ತಾರೆ, ಯಾಕಂದ್ರೆ ಇದಕ್ಕೆ ಒಂದು ಲೀಫ್ ಅದು ಬ್ಯಾಕ್ ಸೈಡ್ ಗ್ರೀನ್ ಕಲರ್, ಅದೇ ಪ್ಲೇಸಿಗೆ ಸನ್ಲೈಟ್ ಇಲ್ಲ ಮೂನ್ ಲೈಟ್ ಬಿದ್ರೆ ವೈಟ್ ಆಗಿ ಶೈನ್ ಆಗ್ತದೆ, ಅಂದ್ರೆ ವೈಟ್ ಕಲರ್ ಅಲ್ಲಿ ಶೈನಿಂಗ್ ಬರ್ತದೆ, ಸಿಲ್ವರ್ ಟೈಪ್ ಅಲ್ಲಿ ಶೈನ್ ಆಗ್ತದೆ. ಅದಕ್ಕೆ ಸಿಲ್ವರ್ ಉಪ್ಪು ಅಂತ ಹೇಳ್ತಾರೆ. ಅಂಡ್ ಪ್ಲಾಂಟೇಷನ್ ಅಲ್ಲಿ ಮದರ್ ಆಫ್ ಕಾಫಿ, ಕಾಫಿ ಪ್ಲಾಂಟ್ಗೆ ನೀರು ಕೊಡ್ತದೆ, 5 years back ಗ್ರೋ ಮಾಡ್ತೀವಿ, ಅದಕ್ಕೆ ಮದರ್ ಆಫ್ ಕಾಫಿ ನಾವು ಸಿಲ್ವರ್ ಉಪ್ಪು ಅಂತ. ನಮಸ್ಕಾರ, ನೀವೇನಾದರೂ ಮಡಿಕೇರಿ ಟ್ರಿಪ್ಪು, ಮೈಸೂರು ಟ್ರಿಪ್ಪು, ಇಲ್ಲ ಬೆಂಗಳೂರು ಏರ್ಪೋರ್ಟ್ ಪಿಕಪ್ ಅಂಡ್ ಡ್ರಾಪ್, ಅಥವಾ ಊಟಿ ಟ್ರಿಪ್, ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರು ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ ಯಶಸ್ವಿನಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸಿಲ್ವರ್ ಥರ ಸನ್ಲೈಟ್ ಕಟ್ ಮಾಡಿರೋದಲ್ಲ, ಲೀವ್ಸ್ ಎಲ್ಲಗಳು ಅಲ್ಲಿ ದೂರ ಕಾಣ್ತಾ ಇದೆಯಲ್ಲ ವೈಟ್ ಎಲೆ, ಅದೇ ಬಿಸಿಲು ಇದ್ರೆ ವೈಟ್. ಅವ್ರ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ನಮ್ಮ ಚಾನಲ್ ಹೆಸರನ್ನ ಹೇಳೋದನ್ನ ಮರಿಬೇಡಿ. ನಾನು ನಿಮಗೆ ಕಾಣಿಸ್ತಾ ಇದ್ದೀನಾ? ನಾನು ಕಾಣಿಸ್ತಾ ಇಲ್ವಲ್ಲ, ಯವ್ವಾನ್ಸರು ಎದುರ್ಕೊಂಡ್ಬಿಟ್ಟು ಅಂತ ಕಾಣಿಸ್ತೇ. ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ ಏನ್ರು? ಓಕೆ, ರೋಬೆಸ್ಟಾ ಪ್ಲಾಂಟ್ ಅಂದ್ರೆ ಆತರ ವೈಲ್ಡರ್ ಆಗಿರ್ತದೆ, ಅದೇ ಅರೇಬಿಕಾ ಪ್ಲಾಂಟ್ ಅಂದ್ರೆ ಇದರ ಸ್ಮಾಲ್ ಪ್ಲಾಂಟ್, ಅದೇ ಲಿಬೇರಿಕಾ ಕಾಫಿ, ಇದು ನಾವು ಮರ ಕಾಫಿ ಅಂತ ಹೇಳ್ತೀವಿ, 3 types ಇದೆ. ಓಕೆ, ಲಿಬೇರಿಕಾ ಕಾಫಿ ಇಂಡಿಯಾದಲ್ಲಿ ಗ್ರೋ ಮಾಡಲ್ಲ, ಪ್ಲಸ್ ನಮಗೆ ಯೂಸ್ ಇಲ್ಲ ಈ ಕಾಫಿ. ಓಕೆ, ಯೂಸ್ ಮಾಡಲ್ಲ ಯಾಕಂದ್ರೆ ಈ ಕಾಫಿ ಬಾಡಿ ಟೆಂಪರೇಚರ್ನ ಜಾಸ್ತಿ ಮಾಡ್ತದೆ, ಅಂದ್ರೆ ಬಾಡಿನ ಜಾಸ್ತಿ ಹೀಟ್ ಮಾಡ್ತದೆ. ಆ ಕಾಫಿನ ಯೂಸ್ ಮಾಡೋ ಪ್ಲೇಸ್ -degree ಮಾತ್ರ, ಅಂದ್ರೆ ಇಂಡಿಯಾದ ಟೆಂಪರೇಚರ್ ಅಲ್ಲಿ ಈ ಕಾಫಿ ಕುಡಿಯೋಕ್ಕಾಗಲ್ಲ. ಪ್ಲಸ್ ಈ ಕಾಫಿಗೆ ಟೇಸ್ಟ್ ಇಲ್ಲ, ಬರೀ ಕೈ ಟೇಸ್ಟ್ ಮಾಡ್ತಿರೋದು, ಅಂದ್ರೆ ನಮಗೆ ಟೇಸ್ಟಿಗೋಸ್ಕರ ಕುಡಿಬೇಕಂದ್ರೆ ಈ ಕಾಫಿ ಕುಡಿಯಕ್ಕೆ ಆಗಲ್ಲ. ಅದಕ್ಕೆ ಇಂಡಿಯಾದಲ್ಲಿ ಎಲ್ಲೂ ಲಿಬೇರಿಕಾ ಕಾಫಿನ ಯೂಸ್ ಮಾಡಲ್ಲ. ಪ್ಲಸ್ ನಾವು ಗ್ರೋ ಮಾಡಲ್ಲ, ಅಂದ್ರೆ ಇದು ಫಾರ್ಮ್ ಪ್ಲಾಂಟೇಷನ್ ಮಾಡಲ್ಲ, ಯಾಕಂದ್ರೆ ಪ್ರೈಸ್ ತುಂಬಾ ಕಮ್ಮಿ. 1 kg ಅರೇಬಿಕಾ ಪ್ರೈಸ್ ಅಲ್ಲಿ ಲಿಬೇರಿಕಾ 10 kg ಪರ್ಚೇಸ್ ಮಾಡಬಹುದು ನಮಗೆ, ಅಷ್ಟು ಪ್ರೈಸ್ ಕಮ್ಮಿ. ಅಂದ್ರೆ ಜಾಸ್ತಿ ಈಗ ಗ್ರೋ ಮಾಡಿದ್ರೆ ನಮಗೆ ಯೂಸ್ ಇಲ್ಲ, ನಮಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾಗ್ತದೆ. ಈಗ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೂ ನಮಗೆ ಎಕ್ಸ್ಪೋರ್ಟ್ ಪ್ರೈಸ್ ನಮಗೆ ಕಾಫಿ ಚಾರ್ಜ್ ಅಲ್ಲಿ ಸಿಗಲ್ಲ. ಅದಕ್ಕೆ ನಾವು ಲಿಬೇರಿಕಾ ಪ್ಲಾಂಟ್ ಅನ್ನು ಗ್ರೋ ಮಾಡಲ್ಲ, ಇದ್ರದ್ದು ಫಾರ್ಮ್ ಪ್ಲಾಂಟೇಷನ್ ಎಲ್ಲ ಮಾಡಲ್ಲ. ಈ ಕಾಫಿ ಪ್ಲಾಂಟೇಷನ್ ಗೆ ಬಾರ್ಡರ್ ಇರ್ತದಲ್ಲ, ಆ ಬಾರ್ಡರ್ ಅಲ್ಲಿ ಶೋಗ್ ಆಗಿ ಪ್ಲಸ್ ಕಾಫಿ ಪ್ಲಾಂಟೇಷನ್ ಬಾರ್ಡರ್ ಗೊತ್ತಾಗಕ್ಕಾಗಿ ಮಾತ್ರ ಈ ಪ್ಲಾಂಟ್ ಅನ್ನ 5 feet ಗೆ ಒಂದೊಂದು ಗ್ರೋ ಮಾಡ್ತೀವಿ. ಯಾಕೆಂದ್ರೆ ಇದು ಮರ ಕಾಫಿ ಪ್ಲಾಂಟ್ ಇರ್ತದೆ, ಶೋಗ್ ಆಗಿ ಮಾತ್ರ ಗ್ರೋ ಮಾಡೋದು. ಓಕೆ, ಈಗ ಬಾರ್ಡರ್ ಅಲ್ಲಿ ಪ್ಲಾಂಟ್ ಇರ್ತದೆ, ಅದರಲ್ಲಿ ಸೀಡ್ಸ್ ಆಗ್ತದೆ, ಆ ಸೀಡ್ಸ್ ನ ವೇಸ್ಟ್ ಮಾಡಲ್ಲ, ಸೀಡ್ಸ್ ನ ತೆಗಿತೀವಿ, ಪ್ರೊಸೆಸ್ ಮಾಡಿ ಎಸೆನ್ಸ್ ತೆಗಿತೀವಿ. ಲಿಬೇರಿಕಾ ಎಸೆನ್ಸ್ ಅಂದ್ರೆ ಅದು ಯೂಸ್ ಆಗೋದು ಡಾರ್ಕ್ ಚಾಕ್ಲೇಟ್, ಅಂದ್ರೆ ಇಲ್ಲಿ ಓಮೇಡ್ ಚಾಕ್ಲೇಟ್ ಮಾಡ್ತಾರೆ, ಅದರಲ್ಲಿ ಡಾರ್ಕ್ ಚಾಕ್ಲೇಟ್ ಗೆ 2% ಲಿಬೇರಿಕಾ ಎಸೆನ್ಸ್ ಯೂಸ್ ಮಾಡ್ತಾರೆ, ಬಾಕಿ ನಮಗೆ ಈ ಕಾಫಿ ಯೂಸ್ ಬರಲ್ಲ. ಓಕೆ, ನೆಕ್ಸ್ಟ್ ಬಂದು ಗಾನಾ. ಆ ಪ್ಲೇಸ್ ಅಲ್ಲಿ ಕೋಕೋ ಪ್ರೊಡಕ್ಷನ್ ಜಾಸ್ತಿ ಇದೆ, ಅವರು ಚಾಕ್ಲೇಟ್ ಮಾಡಕ್ಕೆ ಈ ಕಾಫಿನ ಅವರು ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬಂದ್ರೆ -degree, ಅವರು ಬಾಡಿ ಟೆಂಪರೇಚರ್ ನ ಜಾಸ್ತಿ ಮಾಡಕ್ಕೆ ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ಬಂದ್ರೆ ಬ್ರ್ಯಾಂಡ್ ವೈಸ್ ಡೇವಿಡ್ ಆಫ್ ಕೇಳಿದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಡೇವಿಡ್ ಆಫ್ ಅಂದ್ರೆ ಪರ್ಫ್ಯೂಮ್ ಸಿಗ್ತದೆ, ಸಿಗರೇಟ್ ಸಿಗ್ತದೆ, ಎಲ್ಲ ಸಿಗ್ತದೆ. ಪ್ಲಸ್ ಈ ಡೇವಿಡ್ ಆಫ್ ಬ್ರ್ಯಾಂಡ್ ಅಲ್ಲಿ ಕಾಫಿನೂ ಬರ್ತದೆ. ಓಕೆ, ಡೇವಿಡ್ ಆಫ್ ಕಾಫಿ ಅಂತ ಹೇಳ್ತಾರೆ. ಈ ಡೇವಿಡ್ ಆಫ್ ಕಾಫಿ ಅಂದ್ರೆ ಅದರಲ್ಲಿ ನಿಮಗೆ 7 ವೆರೈಟೀಸ್ ಇದೆ. ಅದರಲ್ಲಿ ಸ್ಟ್ರಾಂಗ್ ಅಂತ ಹೇಳಿ ಒಂದು ವೆರೈಟಿ ಬರ್ತದೆ ಡೇವಿಡ್ ಆಫ್. ಸ್ಟ್ರಾಂಗ್ ಅಂತ ಹೇಳಿ ವೆರೈಟಿ ಅಂದ್ರೆ ಅದರಲ್ಲಿ ಲಿಬೆರಿಕಾ ಬೀನ್ಸ್ ನ 5% ಬ್ಲೆಂಡ್ ಮಾಡ್ತಾರೆ, 5% ಮಾತ್ರ ಬ್ಲೆಂಡ್ ಮಾಡಿರೋ. ಆ 5% ಅಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಈ ಡೇವಿಡ್ ಆಫ್ ಗೆ ನಾವು ಓಲ್ಡ್ ಸ್ಟ್ರಾಂಗೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕಿಂತ ಸ್ಟ್ರಾಂಗ್ ಕಾಫಿ ನಿಮಗೆ ಬ್ರ್ಯಾಂಡ್ ಅಲ್ಲಿ ಸಿಗಲ್ಲ. ಈ ಲಿಬೆರಿಕಾದ ಅಷ್ಟು ಮಾತ್ರ ಯೂಸ್ ಬರೋದು, ಅದಕ್ಕೆ ಯೂಸ್ ಬರಲ್ಲ. ಓಕೆ ಓಕೆ, ನೆಕ್ಸ್ಟ್ ಬಂದು ಈಗ ರೋಬೆಸ್ಟಾ ಅರೇಬಿಕಾ ಲಿಬೆರಿಕಾ ಮೂರು ಪ್ಲಾಂಟ್ಸ್ ಹೇಳ್ತೇವೆ. ಇದು ಬಂದು ಮೂರು ಪ್ಲಾಂಟ್ಸ್ ನಮ್ದು ಇಂಡಿಯಾದಲ್ಲ, ಇದು ಬಂದು ಔಟ್ ಆಫ್ ಕಂಟ್ರಿ. ಅಂದ್ರೆ ನಾವು ಬರ್ತ್ ಪ್ಲೇಸ್ ಬಂದು ಇಥಿಯೋಪಿಯಾ ಅಂತ ಹೇಳ್ತೀವಿ ಕಾಫಿದು. ಅಂದ್ರೆ ಇಥಿಯೋಪಿಯಾದಲ್ಲಿ 850 ಇಸ್ವಿಯಲ್ಲಿ ಈ ಕಾಫಿ ಸ್ಟಾರ್ಟ್ ಆಗಿರುತ್ತೆ. ಆ 850 ಇಥಿಯೋಪಿಯಾದ ಕಫಾ ಅನ್ನೋ ಊರಲ್ಲಿ ಈ ಕಾಫಿ ಸ್ಟಾರ್ಟ್ ಆಗಿದ್ದು. ಆ ಕಫಾ ಅನ್ನೋ ಹೆಸರಿಂದ ಈ ಕಾಫಿ ಇಂಡಿಯಲ್ಲಿ ಒಂದು ಹೆಸರು ಬಂದಿರೋದು. ಓಕೆ, ನೆಕ್ಸ್ಟ್ ನಮ್ಮ ಇಂಡಿಯಾಕ್ಕೆ ಬಂದಿರೋದು ಕಾಫಿ ಬಂದು ಫಸ್ಟ್ ಕಾಫಿ ನಾವು ಅರೇಬಿಕಾ ಅಂತ ಹೇಳ್ತೀವಿ. 1670 ಬಂದಿರೋದು. ಓಕೆ, ಅರೇಬಿಕಾ ಕಾಫಿ ಎಲ್ಲಿಂದ ಬಂದಿದೆ ಅಂದ್ರೆ ಯಮನ್, ಅಂದ್ರೆ ಈ ಚಿಕ್ಕಮಂಗ್ಳೂರ್ ಕೇಳಿದೀರಾ ನಮ್ಮ ಕನ್ನಡ ಚಿಕ್ಕಮಂಗ್ಳೂರು. ಓಕೆ, 16th century ಚಿಕ್ಕಮಂಗ್ಳೂರಿನ ಬಾಬಾ ಬುಡನ್ ಅನ್ನೋ ನಿವಾಸಿ ಯಮನಿಗೆ ಮೆಕ್ಕಾ ಯಾತ್ರಕ್ಕೆ ಅಂತ ಹೋಗಿರ್ತಾರೆ. ಆ ಹೋಗಿ ಆದ್ಮೇಲೆ ಅವರು ಅಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಅಲ್ಲಿ ಕಾಫಿ ಕೊಡ್ತಿದ್ರು. ಅವ್ರು ಕಾಫಿ ಎಲ್ಲ ಟೇಸ್ಟ್ ಮಾಡಿ ಯೋಚನೆ ಮಾಡ್ತಾರೆ ಇಂಡಿಯಾದಲ್ಲಿ ಕಾಫಿನ ಗ್ರೋ ಮಾಡ್ಬೇಕು. ಆದ್ರೆ 16th century ಕಾಫಿ ಕೊಟ್ಟಿದ್ದು ರಿಚ್ ಪರ್ಸನ್ಸ್ ಮಾತ್ರ, ಅಂದ್ರೆ ಅಷ್ಟು ಕಾಸ್ಟ್ಲಿ ಕಾಫಿ. ಆ ಟೈಮಲ್ಲಿ ಯಮನಿಂದ ಯಾವ ಕಂಟ್ರಿಗೂ ಕಾಫಿ ಬೀನ್ಸ್ ತರದನ್ನ ಬ್ಯಾನ್ ಮಾಡಿದ್ರು. ಅನ್ರೋಸ್ಟೆಡ್ ಬೀನ್ಸ್, ರೋಸ್ಟೆಡ್ ಬೀನ್ಸ್ ಕಾಫಿ ಪೌಡರ್ ಎಷ್ಟು ಬೇಕಾದ್ರೂ ತರಬಹುದು, ಅನ್ರೋಸ್ಟೆಡ್ ಬೀನ್ಸ್ ತರದನ್ನ ಬ್ಯಾನ್ ಮಾಡಿದ್ರು. ಯಾಕೆಂದ್ರೆ ಎಲ್ಲೇನು ಕಾಫಿ ಗ್ರೋ ಮಾಡಬಹುದು. ಆ ಟೈಮಲ್ಲಿ ಬಾಬಾ ಬುಡನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಮನ್ ಇಂದ ಇಂಡಿಯಾಕ್ಕೆ ಅವ್ರು ರಿಟರ್ನ್ ಬರೋ ಟೈಮಿಗೆ ಅವ್ರದ್ದು ಬಿಯರ್ಡ್ ಇರ್ತದೆ ನೋಡಿ ಗಡ್ಡ, ಆ ಬಿಯರ್ಡ್ ಒಳಗಡೆ 7 ಕಾಫಿ ಬೀನ್ಸ್ ನ ಸ್ಮಗ್ಲಿಂಗ್ ಮಾಡ್ತಾರೆ. ಮತ್ತೆ ಆ 7 ಬೀನ್ಸ್ ನ ಸ್ಮಗ್ಲಿಂಗ್ ಮಾಡಿ ಇಂಡಿಯಾಕ್ಕೆ ತರ್ತಾರೆ. ಆ 7 ಬೀನ್ಸ್ ನ ಇಂಡಿಯಾಕ್ಕೆ ಅವ್ರು ತಂದಿದ್ದು 1670 ಈ ಚಿಕ್ಕಮಂಗ್ಳೂರಿನ ಚಂದಗಿರಿ ಹಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬಾಬಾ ಬುಡನ್ ಅವರ ಊರಲ್ಲಿ ಇಂಡಿಯಾದ ಫಸ್ಟ್ ಕಾಫಿ ಪ್ಲಾಂಟ್. ಇದು ಬಂದು ಇಂಡಿಯಾದಲ್ಲಿ ಕಾಫಿ ಫಸ್ಟ್ ಪ್ಲಾಂಟ್ ಆಗಿದ್ದು. ಅರೇಬಿಕಾ ಕಾಫಿ ಅವ್ರು 7 ಬೀನ್ಸ್ ತಂದಿರೋದು 1670 ಫಸ್ಟ್ ಪ್ಲಾಂಟ್ ಆಯ್ತದೆ. ಅದಕ್ಕೆ ಇಂಡಿಯಾದಲ್ಲಿ ಕಾಫಿ ದ ಕ್ಯಾಪಿಟಲ್ ಬಂದು ಚಿಕ್ಕಮಂಗ್ಳೂರು ಅಂತ ಹೇಳ್ತಾರೆ. ಅಂಡ್ ಚಂದಗಿರಿ ಹಿಲ್ಸ್ ಗೆ ಈಗ ಹೆಸರು ಬಂದು ಬಾಬಾ ಬುಡನ್ಗಿರಿ ಹಿಲ್ಸ್. ಯಾಕೆಂದ್ರೆ ಅವ್ರ ಮರಣ ಆದ್ಮೇಲೆ ಅವ್ರದ್ದು ಸಮಾಧಿನ ಹಿಲ್ಸ್ ಸರಿ ಮಾಡಿ ಅದಕ್ಕೆ ಬಾಬಾ ಬುಡನ್ಗಿರಿ ಹಿಲ್ಸ್ ಅಂತ ಒಂದು ಹೆಸರು ಇಟ್ಟು ಇದಕ್ಕೆ ಇಂಡಿಯಾದಲ್ಲಿ ಫದರ್ ಆಫ್ ಕಾಫಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಇಂಡಿಯಾಕ್ಕೆ ಫಸ್ಟ್ ಬಂದಿರೋ ಕಾಫಿ ಅರೇಬಿಕಾ 1670. ಈ ರೋಬೆಸ್ಟಾ ಕಾಫಿ ಅಂದ್ರೆ 17th century ಬ್ರಿಟಿಷ್ ಅವರು ಸೌತ್ ಆಫ್ರಿಕಾದಿಂದ ತರ್ತಾರೆ. ಅವ್ರು ಅಂದ್ರೆ ಇಂಡಿಯಾಕ್ಕೆ ಸೆಕೆಂಡ್ ಬಂದಿರೋ ಕಾಫಿ ರೋಬೆಸ್ಟಾ 17th century. ಪ್ಲಸ್ ಇಂಡಿಯಾದಲ್ಲಿ ಕಾಫಿನ ಜಾಸ್ತಿ ಮಾಡಿದ್ದು ಬ್ರಿಟಿಷ್ ಅವರು. ಅಂದ್ರೆ ಈ ಪ್ಲಾಂಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷ್ ಅವರು. ಅದಕ್ಕೆ ಒಬ್ರು ಹೇಳ್ತಾರೆ, ಒಬ್ರು ಹೇಳ್ತಾರೆ ಇಂಡಿಯಾಕ್ಕೆ ಬ್ರಿಟಿಷ್ ಅವ್ರು ಕಾಫಿ ತಂದ್ರು. ಅಂದ್ರೆ ಕಾಫಿ ತಂದಿದ್ದಲ್ಲ ಕಾಫಿನ ಜಾಸ್ತಿ ಮಾಡಿದ್ದು. ಅವ್ರು ಬರಕ್ಕಿಂತ ಮುಂಚೆನೆ 1670 ಇಂಡಿಯಾದಲ್ಲಿ ಕಾಫಿ ಸ್ಟಾರ್ಟ್ ಆಗಿದೆ. ಇದು ಒಂದು ಕಾಫಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಕಾಫಿ ಪ್ಲಾಂಟ್ ಮೇಲೆ ಇಲ್ಲದೆ ಯಾವ್ದಾದ್ರು ಮರದ ಮೇಲೆ ಈ ತರ ಮೋಷನ್ ಮಾಡ್ತಾರೆ. ಮುಂದಿನ ಎಪಿಸೋಡ್ ಅಲ್ಲಿ ಫ್ಯಾಕ್ಟ್ರಿ ಹೇಗಿರುತ್ತೆ, ಒಳಗಡೆ ಪ್ರೋಸೆಸ್ ಎಲ್ಲ ಹೇಗೆ ಮಾಡುತ್ತೆ ಅಂತ ತೋರಿಸ್ತೀವಿ. ಹಾಗೆ ಮಿಸ್ ಮಾಡ್ಕೋಬಿಡಿ. ಕಾಫಿ ಲುವಾ ಕಾಫಿ ಅಂತ ಗೊತ್ತಿರ್ಬೋದು. ಸೊ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಇನ್ನೊಂದು ಕಾಫಿ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಅದನ್ನು ಕೂಡ ತಪ್ಪದೆ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.